ಬಿಟಿವಿ ಟಿವಿ ಕೈಗೆ ಬಂತು ಹೊಸ ಸಚಿವರ ಎಕ್ಸ್ಕ್ಲೂಸಿವ್ ಪಟ್ಟಿ ಸಚಿವರ ಹೆಸರು ಖಾತೆ ಸಹಿತ ಎಲ್ಲವೂ ಬಹಿರಂಗ ಆಗಿದೆ ನಾಲ್ವರು ನಾಲ್ಕು ಜನ ಹೊಸ ಸಚಿವರ ಹೆಸರು ಇಲ್ಲಿ ಬ್ರೇಕ್ ಮಾಡ್ತಾ ಇದೆ ಬಿಟಿವಿ ವಾರದಲ್ಲೇ ಕರ್ನಾಟಕಕ್ಕೆ ಹೊಸ ಹೋಮ್ ಮಿನಿಸ್ಟರ್ ಗೃಹ ಸಚಿವರು ಬದಲಾಗ್ತಾರೆ ಯಾರಾಗ್ತಾರೆ ಸುನಿಲ್ ಕುಮಾರ್ ಕಾರ್ಕಳದ ಶಾಸಕರು ರಾಜ್ಯದ ಮುಂದಿನ ಹೋಮ್ ಮಿನಿಸ್ಟರ್ ಆಗ್ತಾರೆ ಮಂತ್ರಿ ಆಗೋದು ಗ್ಯಾರಂಟಿ ಫೈರ್ ಬ್ರ್ಯಾಂಡ್ ಯತ್ನಾಳ್ಗೆ ಕೃಷಿ ಖಾತೆಯ ಗಿಫ್ಟ್ ಅನ್ನ ಹೈಕಮಾಂಡ್ ಕೊಟ್ಟಿದೆ ಸಾಮ್ರಾಟ್ ಅಶೋಕ್ ಗೆ ಬೆಂಗಳೂರು ಉಸ್ತುವಾರಿ ಕೊಡ್ತಾರೆ ರಮೇಶ್ ಜಾರಕಿಹೊಳಿಗೆ ಆರ್ ಡಿ ಪಿ ಆರ್ ಖಾತೆ ಸಿಗತ್ತೆ ಎನ್ ಮಹೇಶ್ಗೆ ಸಮಾಜ ಕಲ್ಯಾಣ ಸಚಿವಾಲಯದ ಖಾತೆ ಸಿಗುತ್ತೆ ಬೆಂಗಳೂರಿನ ಮೂರ್ ಜನ ಪ್ರಭಾವಿ ಸಚಿವರಿಗೆ ಕೋಕ್ ಕೊಡೋದಕ್ಕೆ ಈಗ ಹೈಕಮಾಂಡ್ ರೆಡಿ ಆಗಿದೆ ಬೆಂಗಳೂರು ಕೋಟಾದಿಂದ ಇಬ್ಬರ ಅದೃಷ್ಟ ಕುಲಾಯಿಸಿದೆ ಒಬ್ರು ಸತೀಶ್ ರೆಡ್ಡಿ ಎಸ್ ರಘುಗೆ ಸಚಿವರಾಗಿ ಈಗ ಚಾನ್ಸ್ ಸಿಗುವಂತ ಸಾಧ್ಯತೆ ಇದೆ ಆ ಪಟ್ಟಿ ಆಲ್ರೆಡಿ ಈಗ ಬಸವರಾಜ ಬೊಮ್ಮಾಯಿ ಅವರ ಕೈಗೆ ಬಂದಿದೆ ಆ ಪಟ್ಟಿಯ ಅನುಸಾರ ಇವರನ್ನ ಸಚಿವರನ್ನಾಗಿ ಮಾಡ್ತಾರೆ ಇಂಥವರ ಖಾತೆಯನ್ನು ಬದಲಾಯಿಸ್ತಾರೆ ಹೋಮ್ ಮಿನಿಸ್ಟರ್ ಕೂಡ ಬದಲಾಗ್ತಾರೆ ಸುನೀಲ್ ಕುಮಾರ್ ಅವರು ಆಲ್ರೆಡಿ ಈಗ ಇಂಧನ ಸಚಿವರು ಅವರು ಹೋಮ್ ಮಿನಿಸ್ಟರ್ ಆಗೋದಕ್ಕೆ ಈಗ ಹೈಕಮಾಂಡ್ ಅಸ್ತು ಹೇಳಿ ಹೇಳಿದೆ ಆ ನಿಟ್ಟಿನಲ್ಲಿ ಹೈಕಮಾಂಡ್ ಜೊತೆಯಲ್ಲಿ ಬೊಮ್ಮಾಯಿ ಅವರು ಮಾತುಕತೆ ಮಾಡಿ ಸದ್ಯಕ್ಕೆ ಎಲ್ಲವನ್ನು ಕೂಡ ಫೈನಲ್ ಮಾಡಿ ಬಂದಿದ್ದಾರೆ ಏನು ಒಂದು ವಾರದಲ್ಲಿ ನಾವೇನು ಹೇಳ್ತಾ ಇದ್ದೀವಲ್ಲ ಈ ನಾಲ್ಕು ಜನ ಏನ್ ಸಚಿವರಾಗೋದು ಜೊತೆಗೆ ಬೆಂಗಳೂರಿನ ಶಾಸಕರಿಗೆ ಸಚಿವರಾಗುವಂತ ಪಟ್ಟ ಜೊತೆಗೆ ಬೆಂಗಳೂರಿಗೊಂದು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಬೇಕು ಅಂತೇಳಿ ಏನು ಚರ್ಚೆ ಆಗ್ತಾ ಇದೆ ಬೆಂಗಳೂರು ಅಭಿವೃದ್ಧಿ ನೋಡ್ಕೊಳ್ಳೋದಕ್ಕೆ ಕೂಡ ಈಗ ಒಂದಿಷ್ಟು ಪಕ್ಕ ಆಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ನಮ್ಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಆಲ್ರೆಡಿ ಎಲ್ಲವೂ ಕೂಡ ಫೈನಲ್ ಆಗಿದೆ ಬಸವರಾಜ ಬೊಮ್ಮಾಯಿ ಅವರ ಬಳಿ ಹೈಕಮಾಂಡ್ ಅಸ್ತು ಹೊಂದಿರುವಂತಹ ರಿಪೋರ್ಟ್ ಕೂಡ ಸಿಕ್ಕಿದೆ ಅದನ್ನ ಫಾಲೋಅಪ್ ಮಾಡ್ತಾ ಇನ್ನು ಒಂದು ವಾರದಲ್ಲಿ ಇವರು ಸಚಿವರಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಹಾಗಾದ್ರೆ ಯಾರ್ಯಾರು ಸಚಿವರಾಗ್ತಾರೆ ಯಾರ್ಯಾರು ಬೇರೆ ಖಾತೆಯನ್ನು ನಿರ್ವಹಿಸ್ತಾರೆ ಯಾವ ಹೊಸ ಮುಖಗಳಿಗೆ ಸಚಿವ ಸ್ಥಾನ ಸಿಗತ್ತೆ ಒಂದೊಂದಾಗಿ ನೋಡೋಣ ಬನ್ನಿ ನೋಡಿ ವಿ ಸುನಿಲ್ ಕುಮಾರ್ ಗೃಹ ಖಾತೆ ಸಿಗುವ ಸಾಧ್ಯತೆ ಇದೆ ಬೆಂಗಳೂರು ಉಸ್ತುವಾರಿ ಆರ್ ಅಶೋಕ್ ಅವರಿಗೆ ಸಿಗುವ ಸಾಧ್ಯತೆ ಇದೆ ಬೆಂಗಳೂರು ಉಸ್ತುವಾರಿ ಬಗ್ಗೆ ಬಹಳಷ್ಟು ಜಟಾಪಟಿ ಇತ್ತು ಕಾಂಪಿಟೇಷನ್ ಇತ್ತು ಅದು ಆರ್ ಅಶೋಕ್ ಅವರಿಗೆ ಸಿಗತ್ತೆ ಬಿ ವೈ ವಿಜಯೇಂದ್ರ ಇಂಧನ ಖಾತೆಯನ್ನ ಪಡ್ಕೋತಾರ ಆರ್ ಡಿ ಪಿ ಆರ್ ರಮೇಶ್ ಜಾರಕಿಹೊಳಿ ಅವರಿಗೆ ಸಿಗುತ್ತಾ ಮತ್ತೆ ಮಂತ್ರಿ ಆಗ್ತಾರ ರಮೇಶ್ ಜಾರಕಿಹೊಳಿ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕೃಷಿ ಖಾತೆ ಪಕ್ಕಾ ಅಂತೇಳಿ ಹೇಳ್ತಾ ಇದ್ದಾರೆ ಇನ್ನು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿ ಎನ್ ಮಹೇಶ್ ಅವರು ಅಧಿಕಾರವನ್ನು ಸ್ವೀಕರಿಸ್ತಾರೆ ಇನ್ ಒಂದು ವಾರದಲ್ಲಿ ಅನ್ನೋ ಮಾಹಿತಿ ಸಿಗ್ತಾ ಇದೆ ಸುನೀಲ್ ಕುಮಾರ್ ಅವರಿಗೆ ಅದೃಷ್ಟವೋ ಅದೃಷ್ಟ ಆಲ್ರೆಡಿ ಅವರು ಇಂಧನ ಖಾತೆಯನ್ನು ನಿರ್ವಹಿಸ್ತಾ ಇದ್ದಾರೆ ಹೋಮ್ ಮಿನಿಸ್ಟರ್ ಆಗ್ತಾರೆ ಅನ್ನೋ ಮಾತು ಬರ್ತಾ ಇದೆ ಬಿ ವೈ ವಿಜಯೇಂದ್ರ ಅವರು ರಾಜ್ಯ ಬಿಜೆಪಿಯ ಉಪಾಧ್ಯಕ್ಷರಾಗಿರುವಂತಹ ಬಿ ವೈ ವಿಜಯೇಂದ್ರ ಅವರಿಗೆ ಇಂಧನ ಖಾತೆಯನ್ನು ಕೊಡ್ತಾರೆ ಪವರ್ ಖಾತೆಯನ್ನು ಕೊಡ್ತಾರೆ ಅನ್ನೋ ಮಾತು ಬರ್ತಾ ಇದೆ ಇನ್ನು ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್ ಖಾತೆಯನ್ನ ನಮ್ಮ ಜಾರಕಿಹೊಳಿ ಅವರಿಗೆ ರಮೇಶ್ ಜಾರಕಿಹೊಳಿ ಅವರಿಗೆ ಕೊಡ್ತಾರೆ ಅವರನ್ನು ಮತ್ತೆ ಮಂತ್ರಿಯನ್ನಾಗಿ ಮಾಡ್ತಾರೆ ಅನ್ನೋ ಒಂದು ವಿಚಾರ ಕೂಡ ಇದೆ ಈ ಸರ್ಕಾರ ಬರೋದಕ್ಕೆ ಅವರೇ ಕಾರಣ ಅವರು ಋಣ ಸರ್ಕಾರದ ಮೇಲಿದೆ ಏನೋ ಒಂದು ಘಟನೆಯಾಗಿ ಅವರನ್ನು ಮಂತ್ರಿ ಸ್ಥಾನದಿಂದ ತೆಗೆದ್ರು ಆದರೆ ಅವರನ್ನು ಮಂತ್ರಿ ಮಾಡಬೇಕು ಅನ್ನೋ ಕೂಗು ಆವಾಗಿನಿಂದಲೂ ಕೂಡ ಕೇಳಬರ್ತಾ ಇತ್ತು ಈಗ ರಮೇಶ್ ಜಾರಕಿಹೊಳಿ ಅವರನ್ನು ಮಂತ್ರಿ ಮಾಡೋದಕ್ಕೆ ಹೈಕಮಾಂಡ್ ಅಸ್ತು ಅಂದಿದೆ ಒಂದು ಲೀಸ್ಟ್ ಏನು ಬಸವರಾಜ ಬೊಮ್ಮಾಯಿ ಅವರ ಕೈಯಲ್ಲಿ ಹೈಕಮಾಂಡ್ ಏನು ಕೊಟ್ಟು ಕಳಿಸಿದೆ ಆ ಲೀಸ್ಟ್ ಏನಿದೆ ಅದರಲ್ಲಿ ಇವರ ಹೆಸರೆಲ್ಲ ಇದೆ ಯಾವ ಯಾವ್ಯಾವ ಖಾತೆ ಅನ್ನೋದನ್ನು ಕೂಡ ಆ ಲೀಸ್ಟ್ನಲ್ಲೇ ಬರೆದಿದ್ದಾರೆ ಸುನೀಲ್ ಕುಮಾರ್ ಅವರಿಗೆ ಗೃಹ ಖಾತೆ ಬಸನಗೌಡ ಯತ್ನಾಳ್ ಅವರಿಗೆ ಕೃಷಿ ಖಾತೆ ಖಾತೆ ಬೇಕು ಅಂತ ಹೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನನ್ನನ್ನ ಸಚಿವರನ್ನಾಗಿ ಮಾಡಲೇಬೇಕು ಅಂತೇಳಿ ಪಟ್ಟು ಹಿಡಿದಿದ್ರು ಹಾಗಾಗಿ ಅವರನ್ನ ಈಗ ಬಸವರಾಜ ಬೊಮ್ಮಾಯಿಯವರ ಈ ಒಂದು ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಮಾಡೋದಕ್ಕೆ ಹೈಕಮಾಂಡ್ ಈಗ ಅಸ್ತು ಅಂತೇಳಿ ಹೇಳಿದೆ ಸದ್ಯಕ್ಕೆ ಎಲ್ಲ ಲೆಕ್ಕಾಚಾರಗಳನ್ನು ಈಗ ಹೈಕಮಾಂಡ್ ಹಾಕ್ಕೊಂಡು ಲೀಸ್ಟ್ ಕೂಡ ರೆಡಿ ಮಾಡಿದೆ ಯಾವ್ಯಾವ ಖಾತೆ ಯಾರ್ಯಾರಿಗೆ ಮುಂದಿನ ಚುನಾವಣೆಗೆ ಇವರಿಗೆ ಸಚಿವ ಸ್ಥಾನ ಕೊಟ್ಟರೆ ಏನೇನು ಲಾಭ ಆಗುತ್ತೆ ಜೊತೆಗೆ ಆಗುವಂಥ ಗೊಂದಲಗಳನ್ನು ಹೇಗೆ ನಿಭಾಯಿಸಬೇಕು ಬೆಂಗಳೂರು ಉಸ್ತುವಾರಿ ಆರ್ ಅಶೋಕ್ ಕೊಟ್ಟರೆ ಹೆಂಗಾಗುತ್ತೆ ಅದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಚರ್ಚೆಗಳು ಮತ್ತು ಲೀಸ್ಟ್ ಕೂಡ ರೆಡಿಯಾಗಿದೆ